ತಮಗೆ ಧನ್ಯವಾದ ಸಮರ್ಪಣೆ ಮಾಡ್ತಾ ವಿಶೇಷವಾಗಿ ರೈತರ ಬಗ್ಗೆ ಬರಗಾಲಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಒಂದು ಘೋಷಣೆಗಳನ್ನು ಹಾಕೊಳ್ಳೋದ್ರ ಮೂಲಕ, ರೈತರ ಬಗ್ಗೆ ಆಲೋಚನೆ ಮಾಡೋದ್ರ ಮೂಲಕ ರೈತ ಈ ದೇಶದ ಬೆನ್ನೆಲುಬು ಅಂತೇಳಿ ಅನೇಕ ಸಂದರ್ಭಗಳು ಉಲ್ಲೇಖಗಳನ್ನು ಮಾಡ್ತಾನೆ ಇದೆ. ಅವನ ಬಗ್ಗೆ ಆಲೋಚನೆ ಮಾಡುವಂತಹ ಸ್ಥಿತಿಗಳು ಕಡಿಮೆ ಆಗ್ತಾ ಇದೆ. ನೇಗಿಲು ಹೊತ್ತ ರೈತ, ಇವನೇ ಅನ್ನದಾತ ಅಂತೇಳಿ ಘೋಷಣೆಗಳನ್ನು ಹಾಕಿದಂತ ದೇಶ ನಮ್ಮದು. ಈ ಒಂದು ದೇಶದೊಳಗಡೆ ಬರಗಾಲ ಬಂದಂತಹ ಸಂದರ್ಭದಲ್ಲಿ ರೈತನ ಬಗ್ಗೆ ಆಲೋಚನೆ ಮಾಡುವಂತ ತಕ್ಷಣದಲ್ಲಿ ಸರ್ಕಾರ ಧಾವಿಸಬೇಕಾಗಿರುವಂತದ್ದು ಸರ್ಕಾರದ ಕರ್ತವ್ಯ ಇತ್ತು. ಎಲ್ಲೋ ಒಂದ್ ಕಡೆ ಅದರಿಂದ ಹಿಂದಾಗಿದ್ದೇವೆ. ರೈತರಿಗೆ ಕೊಟ್ಟಂತ ಗೌರವ ಅಲ್ಲ ಇದು ಅನ್ನೋಂತ ಮಾತನ್ನು ಈ ಸಂದರ್ಭ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಬಹಳ ಪ್ರಮುಖವಾಗಿ ಎಲ್ಲ ಸರ್ಕಾರಿ ಕಾರ್ಯಕ್ರಮ ಇರಬಹುದು, ಬೇರೆ ಬೇರೆ ಯಾವುದೇ ಕಾರ್ಯಕ್ರಮ ಇರಬಹುದು, ಉಳುವ ಯೋಗಿಯ ನೋಡಲಿ ಅಂತೇಳಿ ಅವನಿಗೆ ಗೌರವ ಸಮರ್ಪಣೆ ಮಾಡುವಂತ ಗೀತೆಗಳನ್ನು ಹೇಳ್ತೇವೆ ನಾವು. ಆದ್ರೆ ನಿಜವಾಗ್ಲೂ ಅವನಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಹಿಂದ್ ಬಿದ್ದಿದ್ದೇವೆ ಅಂತ ಅನಿಸ್ಲಿಕ್ಕೆ ಶುರು ಆಗಿದೆ. ಬರ ಬಂದಂತ ಸಂದರ್ಭದಲ್ಲೂ ಕೂಡ ನಾವು ಯಾವುದೇ ರೀತಿಯ ಸರಿಯಾದಂತಹ ಆಲೋಚನೆ ಮಾಡದೇ ಇರುವಂತಹ ರೀತಿಯೊಳಗಡೆ ನಮ್ಮ ಮಾನಸಿಕತೆ ಇದೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆಗೆ ನಿಜವಾಗ್ಲೂ ನಮ್ಮ ದುರ್ದೈವದ ಸಂಗತಿ ಅಂತೇಳಿ ನಾನು ಭಾವಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಹಿರಿಯರು ಹೇಳ್ತಾ ಇದ್ದು ಅವರು ಹೇಳಿದಂತ ಮಾತುಗಳನ್ನ ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾರೆ. 1901ರಲ್ಲಿ ಈ ತರದ ಬರಗಾಲ ಬಂದಿತ್ತು ಅನ್ನೋಂತ ಮಾತನ್ನ ಹೇಳಿದ್ರು. 120 ವರ್ಷದ ನಂತರ ಮತ್ತೆ ಪುನರಾವರ್ತನೆ ಆಗಿರುವಂತದ್ದು. ಈ ರೀತಿಯ ಪರಿಸ್ಥಿತಿಯೊಳಗಡೆ ರೈತ ಇವತ್ತಿದ್ದಾನೆ ಅನ್ನೋಂತ ಮಾತನ್ನ ಹೇಳ್ತಾ ಇದ್ರು. ರೈತ ಅಕಸ್ಮಾತ್, ಯಾಕಂದ್ರೆ ರೈತ ಎಲ್ಲ ಸಂಗತಿಗಳಿಗೂ ಬೇಕು. ಹೊಟ್ಟೆಗೆ ಅನ್ನ ಬೇಕು ಅಂದ್ರೆ ರೈತ ಬೇಕು. ಯಾರು ಊಟ ಮಾಡ್ತೇನೆ ಅವನಿಗೆ ಒಂದು ನೆರಳು ಬೇಕು ಅಂತ ಹೇಳಿದ್ರೆ ಆ ನೆರಳಿಗೂ ಕೂಡ ಆ ಮನೆಗೆ ಅವನದೇ ಜಾಗ ಬೇಕು. ಹೀಗಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆಗೆ ನಾವು ಅವನ ಬಗ್ಗೆ ತಾತ್ಸಾರ ಮನೋಭಾವನೆ ತಾಳಿರುವಂತದ್ದು ಸರಿಯಾದಂತ ಕ್ರಮ ಅಲ್ಲ. ಹಾಗಾಗಿ ವಿಶೇಷವಾದಂತ ರೀತಿಯಲ್ಲಿ ಅವನ ಬಗ್ಗೆ ಆಲೋಚನೆ ಮಾಡುವಂತದ್ದು ಅವಶ್ಯಕತೆ ಇದೆ ಅಂತ ಹೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯ ಬರ ಬಂತು. ಬಂದಂತ ಸಂದರ್ಭದಲ್ಲಿ ಜುಲೈನಲ್ಲೇ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕಾಗಿತ್ತು. ನಾವು ಜುಲೈನಲ್ಲಿ ಸ್ವಲ್ಪ ಮಳೆ ಬಂತು, ಇಲ್ಲಿ ಬಿತ್ತಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಿ ಬಂದಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಅಲ್ಲಿ ರೈತರ ಸಮಸ್ಯೆಗಳನ್ನು ನಾವು ಅರ್ಥ ಮಾಡ್ಕೊಂಡು ಸ್ವಲ್ಪ ಯೋಚನೆ ಮಾಡಿದ್ರೆ ಪರಿಸ್ಥಿತಿನೇ ಚಿಂತಾಜನಕ ಇದೆ ಇವತ್ತಿನ ದಿನ. ಹಾಗಾಗಿ ಅವರಿಗೆ ಬೇಕಾಗಿರುವಂತ ಶಕ್ತಿ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿತ್ತು. ಬದಲಾಗಿ ನಾನು ತುಂಬಾ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ, ಅಲ್ಲಿರುವಂತ ಯಾಕಂದ್ರೆ ಉಳಿದಂತ ಎಲ್ಲ ಸಂಗತಿಗಳನ್ನ ನಮ್ಮೆಲ್ಲ ನಾಯಕರುಗಳು ಕೂಡ ಮಾತಾಡಿದ್ದಾರೆ, ಪಕ್ಷ ಭೇದ ಮರೆತು ಕೂಡ ಮಾತಾಡಿದ್ದಾರೆ. ಆದ್ರೆ ಉತ್ತರ ಕನ್ನಡ ಜಿಲ್ಲೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ರೈತನ ಪರಿಸ್ಥಿತಿ ಹೇಳ್ಕೊಂಡಂತ ರೀತಿ ನೋಡಿದ್ರೆ ಇವತ್ತು ಕೂಡ ಕಣ್ಣೀರು ಬರುವಂತ ಸ್ಥಿತಿ ನಿರ್ಮಾಣ ಆಗತ್ತೆ. ಒಂದ್ ಕಡೆ ಈ ಕಡೆ ಬರ, ಇನ್ನೊಂದ್ ಕಡೆ ಅಲ್ಲಿನ ಕೃಷಿ ಅಧಿಕಾರಿಗಳು ಏನು ವ್ಯತ್ಯಾಸಗಳಾಗಿದೆ, ಬೆಳೆ ಯಾವ್ದು ಹಾನಿಯಾಗಿದೆ ಅಂತೇಳಿ ಅದರೊಳಗಡೆ ಏನು ಸರ್ವೆ ಮಾಡ್ತಾರೆ. ಆ ಸರ್ವೆ ಮಾಡುವಂತ ಸಂದರ್ಭದೊಳಗಡೆ ಆ ರೈತನಿಗೆ ಮತ್ತೆ ಅನ್ಯಾಯ ಮಾಡುವಂತ ಸ್ಥಿತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ. ಮಾನ್ಯ ಅಧ್ಯಕ್ಷರೇ, ಅವರಿಗೆ ವಿಮೆ ಕೊಡಬೇಕು. ವಿಮೆದಾರಕ್ಕೆ ಸಂಬಂಧ ವಿಮೆ ಕೊಡುವಂತ ಕಂಪನಿಗಳು ಏನು ಮೋಸ ಮಾಡ್ತಾ ಇದಾರೆ ರೈತರಿಗೆ ಅನ್ನೋ ಮಾತನ್ನು ಮಾತ್ರ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಸಂಗತಿಗಳು ಮಾತು ಮಾತಾಡಿದ್ದಾರೆ. ಆದ್ರೆ ವಿಮೆಯಲ್ಲೂ ಕೂಡ ರೈತನ ವಂಚನೆ ಆಗ್ತಾ ಇರುವಂತದ್ದನ್ನ ಸರ್ಕಾರ ಇದನ್ನು ಗಂಭೀರವಾಗಿ ತಗೋಬೇಕು ಅಂತೇಳಿ ನಾನು ವಿನಂತಿ ನಮ್ಮ ಸರ್ಕಾರಕ್ಕೆ ನಾನು ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ವಿಮೆಯನ್ನು ಸರ್ವೆ ಮಾಡುವಂತ ಸಂದರ್ಭದೊಳಗಡೆ ಅವರು 2 ಎಕರೆ 3 ಎಕರೆ, ಯಾಕಂದ್ರೆ ಎಲ್ಲ ಕಡೆ ಬರ ಇದೆ ಅಂತೇಳಿ ನಾವು ಅನೌನ್ಸ್ ಮಾಡಾಗಿದೆ. ಆದ್ರೆ ಅವರು ತೀರ್ಮಾನ ಕೊಡ್ತಾರೆ ಇಲ್ಲಿ ಇಷ್ಟೇ ಬೆಳೆ ಹಾನಿಯಾಗಿರೋದು ಅಂತ ಹೇಳಿ. 8.5 ಕೆಜಿ ಬೆಳೆ ಹಾನಿಯಾಗಿದೆ ಅಂತ ಹೇಳಿ ಅವರು ಲೆಕ್ಕ ಮಾಡ್ತಿರ್ಬೇಕಾದ ಸಂದರ್ಭದೊಳಗಡೆ 850 ಗ್ರಾಮ್ ಅಂತೇಳಿ ಬರ್ಕೊಂಡು ಹೋಗಿರೋ ಉದಾಹರಣೆನೂ ಕೂಡ ಆ ಜಿಲ್ಲೆನಲ್ಲಿ ಇದೆ. ಬಂದು ಮಾನ್ಯ ಅಧ್ಯಕ್ಷರೇ, ಸೊ ಹೀಗೆ ರೈತನ ಮೇಲೆ ಒಂದು ಕಡೆ ಪ್ರಕೃತಿ ವ್ಯತ್ಯಾಸವಾಗಿ ನಡ್ಕೊಳತ್ತೆ, ಒಂದ್ ಕಡೆ ನಮ್ಮ ಅಧಿಕಾರಿಗಳು ವ್ಯತ್ಯಾಸವಾಗಿ ನಡ್ಕೊಳ್ತಾರೆ. ಹೀಗಾದ್ರೆ ರೈತ ಬದುಕೋದಾದ್ರೆ ಹೇಗೆ? ಸೊ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡುವಂತದ್ದು ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗುಳೆ ಹೋಗುವಂತದ್ದು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ. ವಿಶೇಷವಾಗಿ ಜಲಮೂಲಗಳಿಗೆ ಸಂಬಂಧಪಟ್ಟಂತ ಸಂಗತಿಗಳನ್ನ ನಾವು ಉಳಿಸಿಕೊಳ್ಬೇಕಾಗಿರುವಂತದ್ರೊಳಗಡೆ ವಿಫಲ ಆಗಿರುವಂತದ್ದು ಇದು ಜಗಜ್ಜಾಹೀರಾಗಿರುವಂತಹ ಸಂಗತಿ ಇದು. ಹಾಗಾಗಿ ಮಳೆ ಕೊಯ್ಲಿಗೆ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟು, ಯಾಕಂದ್ರೆ ನಗರ ಪ್ರದೇಶಗಳಲ್ಲೂ ಕೂಡ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ಆಗದೇ ಇರುವಂತಹ ಸ್ಥಿತಿ ಈ ಬರಗಾಲದಲ್ಲಿ ಆಗ್ತಾ ಇದೆ. ಹಾಗಾಗಿ ಮಳೆ ಕೊಯ್ಲಿಗೆ ಹೆಚ್ಚು ಆದ್ಯತೆ ಕೊಟ್ಟೆ, ಯಾರ್ಯಾರು ಮನೆಗಳನ್ನ ಕಟ್ಕೊಳ್ತಾರೆ ಅವರೇ ಅದನ್ನ ಕೊಯ್ಲು ಮಾಡ್ಕೊಳ್ಳುವಂತ ಅವಶ್ಯಕತೆ ಇರುವಂತದ್ದು ಕೂಡ ಇದೆ. ಸರ್ಕಾರ ಅದನ್ನು ಗಂಭೀರವಾಗಿ ತಗೊಂಡ್ರೆ ಅಲ್ಲೂ ಕೂಡ ಎಲ್ಲ ಒಂದ್ ಕಡೆಗೆ ಕುಡಿಯುವ ನೀರಿನ ಅಭಾವ ನೀಗಿಸ್ಲಿಕ್ಕೆ ಸಾಧ್ಯತೆಗಳಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದೆ ಅಧ್ಯಕ್ಷರೇ.
ಹಾಗಾಗಿ ಇದ್ರ ಬಗ್ಗೆ ಕೂಡ ಗಂಭೀರ ಯೋಚನೆಯನ್ನು ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸಾಕಷ್ಟು ಸಂಗತಿಗಳಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಅಂತ ಎಲ್ಲರದ ಅಪೇಕ್ಷೆ ಇರೋದ್ರಿಂದ ಇದ್ರ ಬಗ್ಗೆ ಗಂಭೀರ ಯೋಚನೆ ಮಾಡುವಂತ ಅವಶ್ಯಕತೆ ಇದೆ. ಸರಿ, ಇದ್ರ ಮಧ್ಯದೊಳಗಡೆ ಒಂದ್ ಸಂಗತಿಯನ್ನು ಉಲ್ಲೇಖ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ನನಗೆ ಅವಕಾಶ ಒಂದ್ ಅರ್ಧ ಗಂಟೆ ಟೈಮ್ ಕೊಡಬೇಕು ಅಂತ ಕೇಳಿದಾಗ ಅವಕಾಶವನ್ನ ಒದಗಿಸಿಕೊಟ್ಟಿದ್ರಿ. ಆದ್ರೆ ಅದು ಪೂರಕವಾಗಿ ಒಂದ್ ಮಾತನ್ನ ಹೇಳಿ, ಬರಗಾಲ ಸಂದರ್ಭ, ಬರಗಾಲದ ಸಂದರ್ಭದಲ್ಲೂ ಕೂಡ ಎಲ್ಲ ಒಂದ್ ಕಡೆಗೆ ನಾವು ಯೋಚನೆ ಮಾಡಬೇಕಂತ ದಾಟಿ ನಮ್ದು ವ್ಯತ್ಯಾಸ ಆಗಬೇಕಾಗಿತ್ತು. ಉದಾಹರಣೆಗೆ ಕಾರ್ಮಿಕ ಇಲಾಖೆ ನಮ್ದು ಇದೆ, ಇದಕ್ಕೆ ಪೂರಕವಾಗಿ ಅದನ್ನು ಜೋಡಿಸ್ಕೊಂಡು ನಾನು ಮಾತಾಡ್ತೇನೆ. ಅಧ್ಯಕ್ಷ, ಮುಂದಿನ ಅವಕಾಶ ಕೊಡತೆ ಇಲ್ಲ. ಹಾಗಾಗಿ ಏನು ಅಂತ ಹೇಳಿದ್ರೆ, ಕಾರ್ಮಿಕ ಕಲ್ಯಾಣ ಇಲಾಖೆ ಇದೆ, ಮಂತ್ರಿಗಳಿದ್ದಾರೆ ಅಂತ ಅನ್ಕೊಂಡಿದ್ರು. ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಇದ್ದಾರೆ, ಬಹಳ ಒಳ್ಳೇದಾಯ್ತು. ಮೊನ್ನೆ ಅಧ್ಯಕ್ಷರೇ, 137 ಶಿಶು ಕಲ್ಯಾಣ ಅಭಿವೃದ್ಧಿಗಳನ್ನು ನಾವು ಮಾಡ್ತಾ ಇದ್ದೇವೆ. ಶಿಶು ಕಲ್ಯಾಣ ಇಲಾಖೆ, ನಮ್ಮ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಅದನ್ನ ಏಕಾಏಕಿಯಾಗಿ ಬರಗಾಲ ಬಂದಂತ ಸಂದರ್ಭದಲ್ಲೂ ಕೂಡ, ಯಾಕಂದ್ರೆ ಮಕ್ಕಳಿಗೆ ವಿಶೇಷವಾಗಿ ಯಾರು ಕೂಲಿಗೆ ಹೋಗ್ತಾರೆ, ಆ ಒಂದು ಕಾರ್ಮಿಕರ ಮಕ್ಕಳಿಗೆ ಒಂದು ವ್ಯವಸ್ಥೆಗಳನ್ನು ಜೋಡಿಸಿದ್ರು. ಆ ವ್ಯವಸ್ಥೆನ ಏಕಾಏಕಿ ಬಂದ್ ಮಾಡುವಂತ ಕೆಲಸವನ್ನು ಮಾಡಿಬಿಟ್ರು. ರಾಜ್ಯದೊಳಗಡೆ 137 ಶಿಶು ಮಂದಿರಗಳಿದೆ, ಶಿಶುಪಾಲನಾ ಕೇಂದ್ರಗಳು. ಆ 137 ಶಿಶುಪಾಲನಾ ಕೇಂದ್ರಗಳನ್ನು ಕೂಡ ಬಂದ್ ಮಾಡಿದ್ರು. ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಬರಗಾಲ ಆವರಿಸಿದಂತ ಸಂದರ್ಭದಲ್ಲಿ. ನಾನು ಕೇಳಿದೆ ಮೊನ್ನೆ ಕಾರ್ಮಿಕ ಸಚಿವರಿಗೆ, ಅವ್ರು ಹೇಳ್ತಾರೆ ಅದ್ರಲ್ಲಿ ಸಿಕ್ಕಾಪಟ್ಟೆ ಅನ್ಯಾಯ ನಡೆದ್ಬಿಟ್ಟಿದೆ, ಅದಕ್ಕೋಸ್ಕರ ಕ್ಲೋಸ್ ಮಾಡುವಂತ ಸ್ಥಿತಿ ಬಂದಿದೆ ಅಂತ ಹೇಳಿ. ಅಲ್ರಿ, ಬರ ಬಂದಿದೆ, ವಿದ್ಯಾಭ್ಯಾಸಕ್ಕೆ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಆ ಶಾಲೆಗೆ ಹೋಗುವಂತ ಮಕ್ಕಳ ಬಗ್ಗೆ ಆಲೋಚನೆ ಮಾಡುವಂತ ರೀತಿಯೊಳಗಡೆ ನೀವು ಯೋಚನೆ ಮಾಡಿದ್ರೆ ತಪ್ಪಾಗಲ್ಲ ಅಂತ ನವೆಂಬರ್ ಒಳಗಡೆ ಬಂದ್ ಮಾಡ್ತಾರೆ ಅಂತ ಹೇಳಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. 137 ಕೇಂದ್ರಗಳಿಗೆ ಅಧ್ಯಕ್ಷರೇ, 137 ಕೇಂದ್ರಗಳ, ಯಾಕಂದ್ರೆ ಸುಮಾರು 16,000 ಜನ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ. ಅವರಿಗೆ ಮಧ್ಯಾಹ್ನದ ಊಟ ಕೊಡ್ತೇವೆ, ಆದ್ರೆ 3 ತಿಂಗಳು ಮುಂಚಿತವಾಗಿ ಅವರಿಗೆ ಊಟವನ್ನು ನಿಲ್ಲಿಸುವಂತ ಕೆಲಸವನ್ನ ಇವರು ಮಾಡ್ತಾರೆ. ಇದು ಏನ್ ನ್ಯಾಯ ಅಂತ ಹೇಳಿ. ಯಾಕೆಂದ್ರೆ ಶಿಶುಪಾಲನಾ ಕೇಂದ್ರಗಳು ಇರದೆ ಯಾರು ಕೂಲಿ ಕಾರ್ಮಿಕರಿದ್ದಾರೆ ಅವರ ಮಕ್ಕಳಿಗೋಸ್ಕರ ಬೇಕಾದಂತ ವ್ಯವಸ್ಥೆ, ಬರಗಾಲದ ಸಂದರ್ಭದಲ್ಲಿ ಅದನ್ನು ಕೂಡ ಬಂದ್ ಮಾಡುವಂತ ವ್ಯವಸ್ಥೆನ ಅವ್ರು ಕೈ ಹಾಕಿದ್ರೆ, ಮಕ್ಕಳು ಇವತ್ತು ರಸ್ತೆಯಲ್ಲಿದ್ದಾರೆ, ಅವರು ಬಂದು ಧರಣಿ ಮಾಡ್ತಾರೆ, ಹೋರಾಟಗಳನ್ನು ಮಾಡ್ತಾರೆ, ಅವರಿಗೆ ಯಾವ ರೀತಿ ನ್ಯಾಯ ಕೊಡಬೇಕು ಅಂತ ಹೇಳಿ ಕೇಳಿದ್ರೆ, ನಮ್ಮ ಹತ್ರ ಸರ್ಕಾರ ಉತ್ತರ ಕೊಡದಿರುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ನ್ಯಾಯ ಕೊಡಬೇಕು ಅಂತ ನಿಮ್ಮ ಸರ್ಕಾರಕ್ಕೆ ನಾನು ವಿನಂತಿಯನ್ನು ನಾನು ಮಾಡ್ತೇನೆ. ಯಾಕೆಂದ್ರೆ ಒಂದ್ ಕಡೆಗೆ ಇದನ್ನ 137 ಶಿಶುಪಾಲನಾ ಕೇಂದ್ರಗಳನ್ನು ಬಂದ್ ಸರ್ಕಾರದ ಆಲೋಚನೆ ನಿಮ್ಗೆ ಹೇಳಿ ಮುಂಚಿತೀನಿ ನಾನು. ಒಂದು 137 ಇದನ್ನ ನಿಲ್ಲಿಸ್ತಾರೆ, 4,000 ಗ್ರಾಮ ಪಂಚಾಯತ್ಗಳಲ್ಲಿ ಈ ಶಿಶುಪಾಲನಾ ಕೇಂದ್ರಗಳನ್ನು ಮಾಡ್ತೇವೆ ಅನ್ನೋ ಮಾತನ್ನ ಸರ್ಕಾರ ಹೇಳುತ್ತೆ. ಒಂದ್ ಕಡೆ ಇರೋದನ್ನ ಮುಚ್ಚೋದು, ಇನ್ನೊಂದು 4,000 ತೆಗಿತೇವೆ ಅಂತ ಹೇಳೋದು. ಆದ್ರೆ ಇನ್ನೊಂದು ಶಿಕ್ಷಣ ವ್ಯವಸ್ಥೆ ಏನಿದೆ ಅಲ್ಲಿ ತನಕ ಕೂಡ ಇದನ್ನು ಮುಂದುವರಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಓಕೆ, ಇನ್ನೊಂದು 6 ತಿಂಗಳು ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಅಂಗನವಾಡಿಗಳು ಕಟ್ಟಡ ಇಲ್ಲ, ಅಂಗನವಾಡಿಗಳಲ್ಲಿ ಸೇರಿಸಬೇಕು ಅಂತ ಯೋಚನೆ ಮಾಡಿದ್ರೆ ಈ ಮಕ್ಕಳಿಗೆ ಅಂಗನವಾಡಿ ಸೇರಿಸಕ್ ಜಾಗ ಇಲ್ಲ. ಇವರು ಆ ರೀತಿ ಆದೇಶನೂ ಕೂಡ ಮಾಡಿಲ್ಲ, ಬರೀ ಬಂದ್ ಮಾಡಿ ಇಟ್ಬಿಟ್ರು. ಬದಲಿ ವ್ಯವಸ್ಥೆ ಮಾಡಬೇಕಾಗಿತ್ತು ಸರ್ಕಾರ. ಓಕೆ, ಹಾಗಾಗಿ ಇದ್ರ ಬಗ್ಗೆ ಗಂಭೀರ ಯೋಚನೆ ಮಾಡಬೇಕು. ಮೊನ್ನೆ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಕಾರ್ಮಿಕರ ಮಕ್ಕಳು ಯಾರಿದ್ದಾರೆ ಅವರಿಗೆ ನಾಳೆಯಿಂದ ಶಾಲೆಗೆ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ವಿನಂತಿಯನ್ನ ನಾನು ಈ ಮೂಲಕ ಸಭೆ ಮೂಲಕ ನಾನು ಮಾಡ್ತೇನೆ. ವಿಠಲ್ ಹಲಗೇಕರ್, ದಯಮಾಡಿ ಮಾಡಿಕೊಡ್ಬೇಕು, ಆದಷ್ಟು ಬೇಗ ಮುಗಿಸ್ತೀವಿ. ವಿಠಲ್ ಅಧ್ಯಕ್ಷ,